ಈಗ ಸೋಂಕಿತರ ಸಂಖ್ಯೆ ಇದು ನಾವು ಎಕ್ಸ್ಪೆಕ್ಟ್ ಮಾಡಿದೆ. ಈಗ ನೋಡಿದರೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬರ್ತಾ ಇದೆ, ಮತ್ತು ಈಗ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇವರೆಗೂ ಸಾವು ಇರಲಿಲ್ಲ, ಕಳೆದ ಒಂದು 10 ದಿನದಿಂದ 4 ಸಾವು ನೋಡಿದ್ದೀವಿ, ಮತ್ತು ಇವತ್ತು ಕೂಡ ಒಂದಷ್ಟು ಆಗಿದೆ ಅಂತ ಹೇಳ್ತಿದ್ದಾರೆ, ಕನ್ಫರ್ಮೇಷನ್ ಆಗ್ತಾ ಇದೆ. ಸೊ ಅವರ ಡೆತ್ ಆಡಿಟ್ ಆದ ಮೇಲೆ ಗೊತ್ತಾಗುತ್ತೆ. ಸೊ ಒಂದಕ್ಕಿಂತ ಹೆಚ್ಚೇ ಆಗಿರ್ಬೋದು ಅಂತ ಕಾಣುತ್ತೆ. ಸೊ ಡೆತ್ ಆಡಿಟ್ ಮಾಡಿದ ಮೇಲೆ ಸಂಜೆ ಗೊತ್ತಾಗುತ್ತೆ ಏನು ಅಂತ. ಸೊ ಇದು ಒಂದು ಸ್ವಲ್ಪ ಆತಂಕ ಜಾಸ್ತಿ ಆಗ್ತಾ ಇದೆ, ಆತಂಕಕ್ಕೆ ಅನುಗುಣವಾಗಿ ನಾವು ಕೂಡ ಸ್ಪಂದಿಸಬೇಕಾಗುತ್ತೆ. ಬಟ್ ಈಗ ಲಾಕ್ಡೌನ್ ದಾಟಿ ಬಂದಿರೋದ್ರಿಂದ ಹಲವು ಕಡೆಯಿಂದ ಕೋರಿಕೆ ಇದೆ, ಈಗ ಜಿಲ್ಲಾ ಗಡಿಯನ್ನು ಬಂದ್ ಮಾಡಿ ಮತ್ತು ಒಳಗೆ ಬರುವವ್ರನ್ನ ನಿಲ್ಲಿಸಿ ಅಂತ. ಆ ಥರ ಒಂದು ನಗರವನ್ನು ಅಥವಾ ಒಂದು ಪ್ರದೇಶವನ್ನು ಮಾತ್ರ ಅಥವಾ ಒಂದು ಜಿಲ್ಲೆಯನ್ನು ಮಾತ್ರ ಕಟ್ ಆಫ್ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ತಪಾಸಣೆ ಮಾಡೋದು ಬೆಂಗಳೂರಿಂದ ಬರುವವ್ರನ್ನ ತಪಾಸಣೆ ಮಾಡಿ ಅಂತ ಕೂಡ ಡಿಮ್ಯಾಂಡ್ ಇದೆ. ಬಟ್ ನಮ್ಮದೇ ಪ್ರಾಕ್ಟಿಕಲ್ ಆಗಿ ನೀವೇ ನೋಡಬಲ್ಲ, ಕಳಸ್ತವಾಡಿ ಹೋಗಿ ನೋಡಿದೆ ಸಿದ್ಲಿಂಗ್ಪುರ ಹತ್ರ ಬರುವಂಥ ಸಾವಿರಾರು ವಾಹನಗಳು, ಒಂದು ನಿಮಿಷಕ್ಕೆ 100ಕ್ಕಿಂತ ಹೆಚ್ಚು ವಾಹನಗಳು ಬರ್ತದೆ. ಅಷ್ಟು ವಾಹನಗಳನ್ನು ತಡೆದು ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಟೆಸ್ಟ್ ಮಾಡುವುದು ಅಥವಾ ಸ್ಕ್ರೀನ್ ಮಾಡುವುದಂತೂ ಸಾಧ್ಯವಾಗುವ ವಿಷಯ ಅಲ್ಲ. ಅದು ನಾವು ಇಲ್ಲಿ ನಿಲ್ಲಿಸಿದರೆ ಬಹುಶಃ ಕಿಲೋಮೀಟರ್ಗಳ ಸಾಲಿಗೆ ಟ್ರಾಫಿಕ್ ಜ್ಯಾಮ್ ಆಗ್ತದೆ. ಸೊ ನಾವು ಪ್ರತಿದಿನ ಮತ್ತು ಸಾವಿರಾರು ಜನ ಮೈಸೂರು ಬೆಂಗಳೂರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ಹಾಗಾಗಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಓನ್ಲಿ. ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ. ಈ ಗೌರ್ಮೆಂಟಿಂದ ಕೂಡ ಹೆಚ್ಚಾಗುವ ಒಂದು ಹಿನ್ನೆಲೆಯಲ್ಲಿ ಮತ್ತು ಸಿವಿಯರ್ ಕೇಸಸ್ಗೆ ಜಾಸ್ತಿ ಆರೈಕೆ ಸಿಗಬೇಕು ಅಂತ ಹಿನ್ನೆಲೆಯಲ್ಲಿ ಹೋಮ್ ಐಸೋಲೇಷನ್ ಪಾಲಿಸಿಯನ್ನು ನಿನ್ನೆ ಜಾರಿಗೆ ತಂದಿದ್ದಾರೆ. ನಾವು ಕೂಡ ಬಹುಶಃ ಒಂದೆರಡು ದಿನಗಳಲ್ಲಿ ಅದು ಜಾರಿಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ತರ್ತೀವಿ. ಏಕೆಂತಿದ್ರೆ ಆದ್ಯತೆ ಮೇರೆಗೆ ಯಾರಿಗೆ ಆಸ್ಪತ್ರೆಯ ಮತ್ತು ಡಾಕ್ಟರ್ಗಳ ಆರೈಕೆ ಅಗತ್ಯತೆ ಇದೆ ಅವರನ್ನು ಆದ್ಯತೆ ಮೇರೆಗೆ ಆಸ್ಪತ್ರೆಗಳಿಗೆ ನಮ್ಮ ಸೆಂಟ್ರ್ಗಳಿಗೆ ದಾಖಲು ಮಾಡುವಂಥದ್ದು, ಯಾರ ಆರೋಗ್ಯ ಚೆನ್ನಾಗಿದೆ ಅವರನ್ನು ಮನೆಗಳಲ್ಲೇ ಅವರಿಗೆ ಆರೈಕೆಯನ್ನು ಮಾಡುವಂಥದ್ದು ಟೆಲಿ ಸೆಂಟರ್ ಮೂಲಕ ಅಂತ ಹೇಳಿ ಒಂದು ಪದ್ಧತಿ ತಂದಿದ್ದಾರೆ. ಅದರ ಬಗ್ಗೆ ಕೂಡಲೇ ಒಂದು ಲೈವ್ ಸ್ಟ್ರೀಮ್ ಬಹುಶಃ ಇವತ್ತು ಸಂಜೆ ನಾನು ಮಾಡ್ತೀನಿ. ನಿನ್ನೆ ಸುದೀರ್ಘವಾದ ಚರ್ಚೆಯನ್ನು ಮಹಾನಗರ ಪಾಲಿಕೆ ಮತ್ತು ಮೂಡ ಮೈಸೂರು ತಾಲೂಕು ಆಡಳಿತದೊಂದಿಗೆ ಮಾಡಿದ್ದೀವಿ, ಯಾವ ರೀತಿ ಹೋಮ್ ಐಸೋಲೇಷನನ್ನು ಜಾರಿಗೆ ತರಬೇಕು ಅಂತ ಹೇಳಿ. ಸೊ ಸಾರ್ವಜನಿಕರು ಇನ್ನೂ ಎಚ್ಚೆತ್ಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಗುಂಪು ಸೇರುವುದಾಗಲಿ, ಜಾಸ್ತಿ ಜನ ಇರುವಂಥ ಕಡೆ ಹೋಗುವುದಾಗಲಿ ಅವಾಯ್ಡ್ ಮಾಡುವುದು ಸೂಕ್ತ. ಹಾಗಾಗಿ ಮತ್ತು ಸಂಡೇ ಲಾಕ್ಡೌನ್ ಆಗಲಿ, ಸಂಜೆ ಮೇಲೆ ಏನು ನಿರ್ಬಂಧವನ್ನು ವಿಧಿಸಿದ್ದೀವಿ ಅದನ್ನು ಕೂಡ ಪಾಲನೆ ಮಾಡಬೇಕು. ಕೆಲವೊಂದು ಜನ ಈಗ ಕೋರಿಕೆ ಬರ್ತಾ ಇದೆ, ಪ್ರವಾಸಿ ತಾಣಗಳನ್ನು ಮತ್ತೆ ಮುಚ್ಚಬೇಕು, ಆಚೆಯಿಂದ ಬರುವವರು ನಿಲ್ಲಿಸಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಚಾಮರಾಜನಗರದಲ್ಲಿ ಮುಚ್ಚಿದ್ದಾರೆ ಅಂತ ಸುದ್ದಿ ಇದೆ, ಬಟ್ ಅದು ಎಷ್ಟು ಮಟ್ಟಕ್ಕೆ ಸಾಧ್ಯ ಮತ್ತು ಎಷ್ಟು ಮಟ್ಟಕ್ಕೆ ಈಗ ಏಕೆಂದರೆ ಸರ್ಕಾರದಿಂದಾನೇ ಸ್ಟ್ರಿಕ್ಟಾಗಿ ಅನ್ಲಾಕ್ ಮಾಡಿರೋದ್ರಿಂದ ಮತ್ತು ಓಡಾಟಕ್ಕೆ ಅಡ್ಡಿಪಡಿಸಿಕೊಡುವುದು ಅನ್ನೋ ಒಂದು ಸೂಚನೆ ಇರುವುದರಿಂದ ಯಾವ ರೀತಿ ಮಾಡುವುದು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಕೂಡಲೇ ಅದರ ಬಗ್ಗೆ ಕೂಡ ಈಗ ಪ್ರವಾಸಿಗಳು ಬರುವುದು, ರೆಸಾರ್ಟ್ಸ್ಗೆ ಹೋಗುವುದು, ಸಫಾರಿಗೆ ಹೋಗುವುದು ಇತ್ಯಾದಿ ಬಗ್ಗೆ ಒಂದು ತೀರ್ಮಾನ ನಾವು ಕೂಡ ಕೈಗೊಳ್ಳಿ. ಸೂಚನೆ ಕೊಡುವುದು, ಈಗ ನಾವು ಕಚೇರಿಗಳನ್ನು ಕ್ಲೋಸ್ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಮಾರ್ಚಲ್ಲಿ ಮಾಡಿದ್ದೀವಿ, ಸೋಂಕು ಬಿಗಿನಿಂಗಲ್ಲಿ ಹರಡಕೂಡುದು ಅನ್ನೋ ಉದ್ದೇಶದಿಂದ ಸರ್ಕಾರಿ ಕಚೇರಿಗಳಲ್ಲಿ ಅನಗತ್ಯ ಸೇವೆಗಳನ್ನು ನಿರ್ಬಂಧ ವಿಧಿಸಿದ್ದೀವಿ. ಈಗ ಅದು ವಿಧಿಸುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ, ಏಕೆಂದರೆ ಈಗ ಕಂದಾಯ ವರ್ಷ ಪ್ರಾರಂಭ ಆಗಿದೆ. RTC ಮತ್ತು ಅದರಲ್ಲಿ ಬೆಳೆ ನಮೂದು ಮಾಡುವುದು ಇತ್ಯಾದಿ, ಲೋನಿಗೆ ಈಗ ಕೃಷಿ ಚಟುವಟಿಕೆಗಳು ಚುರುಕಾಗಿದೆ. ಸೊ ಕಂದಾಯ ಇಲಾಖೆಯನ್ನು ನಾವು ಈ ಹಂತದಲ್ಲಿ ನಿಲ್ಲಿಸುವುದು ಭಾಳ ಕಷ್ಟ ಆಗ್ತದೆ. ಈಗ ಅಲ್ಲಿ ಸಾರ್ವಜನಿಕರ ಓಡಾಟ ಹೆಚ್ಚಾಗ್ತಾ ಇದೆ ಮತ್ತು ನಾವು ದಿನ 100 ಜನರಿಗೆ ಭೇಟಿ ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು, ಡಾಕ್ಟರ್ಗಳು, PHC ಡಾಕ್ಟರ್ಗಳು ಎಲ್ಲರೂ ಕೂಡ ಪಾಸಿಟಿವ್ ಆಗ್ತಿದ್ದಾರೆ. ಅದಕ್ಕೆ ಒಂದು ಸಲಹಾತ್ಮಕವಾದಂಥ ಒಂದು ಪತ್ರಿಕಾ ಪ್ರಕಟಣೆಯನ್ನು ಇತ್ತೀಚೆಗೆ ನಾವು ಹೊರಡಿಸಿದ್ದೀವಿ ಕಳೆದ ವಾರ. ಅದರಲ್ಲಿ ಸಾರ್ವಜನಿಕರು ಅನಗತ್ಯವಾಗಿ ಸರ್ಕಾರಿ ಕಚೇರಿಗಳಿಗೆ ಬರುವುದು, ಅತಿ ತುರ್ತು ಅಲ್ಲದ ಅನಿವಾರ್ಯ ಅಲ್ಲದ ಕೆಲಸಗಳಿಗೆ ಬರುವುದನ್ನು ನಿಲ್ಲಿಸಬೇಕು. ನೀವು ಸುಮ್ಮನೆ ಬರಬೇಡಿ, ತೀರಾ ಅಗತ್ಯತೆ ಇದ್ದರೆ ಬನ್ನಿ. ಯಾಕೆಂದರೆ ಅವರು ಅರ್ಜಿದಾರರು, ಅವರ ಕುಟುಂಬದಂತೆಯೇ ಸರ್ಕಾರಿ ನೌಕರರು ಮತ್ತು ಪೊಲೀಸ್ ಇಲಾಖೆ ಇತರೆ ಇಲಾಖೆಯ ನೌಕರರು ಸಿಬ್ಬಂದರು ಕೂಡ ಅವರ ಕುಟುಂಬ ಇದೆ, ಎಲ್ಲ ಕೂಡ ಇದೆ. ಸೊ ಈಗ ನೆಕ್ಸ್ಟು ಈ ಥರ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಎಲ್ಲರದ ಆರೋಗ್ಯವನ್ನು ಎಲ್ಲರೂ ಗಮನಿಸಬೇಕಾಗುತ್ತೆ. ಇನ್ನೂ ಸ್ವಲ್ಪ ಕಾಳಜಿ ಮತ್ತು ಮಾನವೀಯತೆ ಜಾಸ್ತಿ ಆಗಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ವರ್ತಿಸ್ಬೇಕು.